बंडेपुर बंडेपुर अध्यक्षरे ताऊ समय कोटरे विशेष वाके चुनावना व्यवस्था ले सुधारने गड़ा गत्ते गत्ते निजोको युवता तम्मा अनुभव दा प्रकारा ताऊ हल हत्तारो हलवारो सन्निवेश गड़े ला नोडी आ पीठ देंदा ಏನಾರ ಒಂದು ಚರ್ಚೆ ಮುಖಾಂತರ ಒಂದು ಲೆವೆಲ್ಲಿಗೆ ಹೋಗಲಿ ಒಂದು ಸುಧಾರಣೆ ಅದು ಎಂಬ ನಿಟ್ಟಿನಲ್ಲಿ ಇದು ಭಾಳ ಒಳ್ಳೆಯ ರೀತಿಯಿಂದ ಚರ್ಚೆ ತಂದಿದ್ದೀರಿ ಅಂತೇಳಿ ನಾವು ಭಾವಿಸಿ ತಮಗೆ ಧನ್ಯವಾದ ಹೇಳಿ ಅಧ್ಯಕ್ಷರೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇನು ಇಡೀ ವಿಶ್ವದಲ್ಲಿ ಅತ್ಯಂತ ಶ್ರೇಷ್ಠವಾದ ಸಂವಿಧಾನ ನಮಗೇನು ಕೊಟ್ಟಿದ್ದಾರ ಅದರ ಅಡಿಯಲ್ಲಿ ನಾವೆಲ್ಲರೂ ಕೆಲಸ ಮಾಡಬೇಕಾಗುತ್ತೆ ಹಾಗಾಗಿ ಮತ್ತೆ ಪೊಲಿಟಿಕಲ್ ಸಿಸ್ಟಮ್ ಈ ಪೊಲಿಟಿಕಲ್ ಸಿಸ್ಟಮ್ ಏನಿದೆ ಎಲ್ಲದಕ್ಕಿಂತ ಶ್ರೇಷ್ಠ ಯಾಕಂದ್ರೆ ಪ್ರಜಾಪ್ರಭುತ್ವ ಡೆಮೋಕ್ರಸಿಯಲ್ಲಿ ಇವತ್ತು ಬಾಬಾ ಸಾಹೇಬರು ಹೇಳಿದಾರ ಪೊಲಿಟಿಕಲ್ ಸಿಸ್ಟಮ್ ಇದ್ದು ಸುಪೀರಿಯರ್ ಪವರು ಅಂತೇಳಿ ಮತ್ತು ದುರ್ಬಲ ವರ್ಗದವರಿಗೂ ಅವರೊಂದು ಸಂದೇಶ ಕೊಟ್ಟಿದ್ದರು ಪೊಲಿಟಿಕಲ್ ಪವರ್ ಬರಬೇಕು ಅವಾಗೇ ಅನ್ನೋದಲ್ಲ ಆರ್ಥಿಕತೆ ಸಾಮಾಜಿಕ ಎಲ್ಲ ರೀತಿಯಿಂದ ಶೈಕ್ಷಣಿಕ ಒಂದು ಮುಂದೆ ಬರೋಂಥ ಸಾಧ್ಯ ಇದೆ ಅಂತೇಳಿ ಹೇಳಿದರು ಹಾಗಾಗಿ ಇವತ್ತು ನಾವು ಬೇಸ್ ಒಂದು ಪೊಲಿಟಿಕಲ್ ಇಟ್ಕೊಂಡು ಇವತ್ತು ಓವರಾಲ್ ಸಿಸ್ಟಮ್ ಸುಧಾರಣೆ ಆಗಬೇಕು ಎಂಬ ನಿಟ್ಟಿನಲ್ಲಿ ತಾವು ಭಾಳ ಹಿರಿಯ ಸದಸ್ಯರು ಹಿಂದಿಂದ ಹಿಡಿದು ನೋಡ್ಕೊಂಡು ಬಂದಿರಿ ನಾವು ನೋಡಿದ್ದೀವಿ ನಮ್ಮ ದೇಶದಲ್ಲಿ ರಾಜನ ಮಗನೇ ರಾಜ ಆಗ್ತಿದ್ದ ಬೇರೆ ಯಾರೂ ಆಗ್ಲಿಕ್ಕೆ ಸಾಧ್ಯ ಇದ್ದಿಲ್ಲ ಆದರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಬಾಬಾ ಸಾಹೇಬರು ಬರೆದ್ವಾದು ಇವತ್ತು ಕಾನ್ಸ್ಟಿಟ್ಯೂಷನ್ ಅಡಿ ವೋಟಿಂಗ್ ಸಿಸ್ಟಮ್ ಬಂದ ಮೇಲೆ ಬ್ಯಾಲೆಟ್ ಡಬ್ಬಿಯಲ್ಲಿ ಯಾರು ರಾಜ ಆಗ್ತಾರೆ ಅಂತೇಳಿ ಭವಿಷ್ಯ ಬರುತ್ತೆ ಇಂಥ ಒಂದು ದೊಡ್ಡ ಚೇಂಜು ನಮ್ಮ ದೇಶದಲ್ಲಿ ಆಗಿದೆ ಅದು ಹಾಗಾಗಿ ಇವತ್ತು ಈ ಡೆಮೋಕ್ರಸಿಯಲ್ಲಿ ನಾಲ್ಕು ಪಿಲ್ಲರ್ಗಳು ಒಂದು ನಮ್ಮ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಮತ್ತು ಪತ್ರಿಕಾ ರಂಗ ನಾಲ್ಕು ಅಷ್ಟೇ ಜವಾಬ್ದಾರಿ ಇದು ಆದರೆ ಎಲ್ಲದಕ್ಕಿಂತ ಹೆಚ್ಚಿಗೆ ಜವಾಬ್ದಾರಿ ನಮ್ಮ ಶಾಸಕಾಂಗ ಯಾಕಂದರೆ ನಮ್ಮ ಅಧಿಕಾರಿಗಳು ಎಷ್ಟೇ ಐ ಎ ಎಸ್ ಐ ಪಿ ಎಸ್ ಯಾರಿದ್ರು ಪಾಪ ಅಲ್ಲಿ ಕೂತ್ಕೊಂಡೇ ನಮಗೆ ಇನ್ಸ್ಟ್ರಕ್ಷನ್ ಕೊಡ್ಬೋದು ವಿನ ನಮ್ಮ ಮಂತ್ರಿಗಳೇ ಅದಕ್ಕೂ ಉತ್ತರ ಕೊಡಬೇಕಾಗುತ್ತೆ ಅದರ ಸಂಪೂರ್ಣ ಹೊಣೆಗಾರಿಕೆ ಪೊಲಿಟಿಕಲ್ ಪಾರ್ಟಿ ಪೊಲಿಟಿಕಲ್ ಬಂದಂಥ ಸರ್ಕಾರ ಮಂತ್ರಿಗಳೇ ತಗೋಬೇಕು ಹಾಗಾಗಿ ಇದು ಭಾಳ ಒಂದು ಶ್ರೇಷ್ಠ ಒಂದು ಮನೆ ಅಂತೇಳಿ ನಾನು ಭಾವಿಸ್ತೀನಿ ಮತ್ತಿಲ್ಲಿ ಬರೆದಿದ್ದು ಇದೆ ವಿಧಾನಸೌಧದಲ್ಲಿ ಜನರ ಸೇವೆ ದೇವರ ಸೇವೆ ಅಂತೇಳಿ ಹಾಗಾಗಿ ಇವತ್ತು ಇಂಥ ಒಂದು ಇದರಲ್ಲಿ ಇವತ್ತು ನಾವು ಹಿಂದಿಂದ ಹಿಡಿದು ಅವಲೋಕನ ಮಾಡ್ಕೊಂಡು ಬಂದಾಗ ಎಚ್ ಕೆ ಪಾಟೀಲ್ ಭಾಳ ಸುದೀರ್ಘವಾಗಿ ಹೇಳಿದ್ದಾರೆ ನಾವೆಲ್ಲ ರಿಪೀಟ್ ಮಾಡಲಿಕ್ಕೆ ಹೋಗಲ್ಲ ಈಗ ಒಂದು ಎಮ್ ಎಲ್ ಎನೇ ತಗೊಳ್ಳಿ ಎಮ್ ಎಲ್ ಸಿನೇ ತಗೊಳ್ಳಿ ಭಾಳ ಗೌರವ ಎಲ್ಲರೂ ಒಪ್ಕೋತಾರೆ ಅದಕ್ಕೆ ಹಿಂದೆ ಒಂದು 25-30 ವರ್ಷ ಮೊದಲ ಒಬ್ಬರು ಎಮ್ ಎಲ್ ಎ ಹತ್ರ ಹೋಗಿ ಎಲ್ಲೋ ಒಂದು ಕಡೆ ತಹಸೀಲ್ದಾರ್ಗೆ ಫೋನ್ ಮಾಡಿಸಿದ್ರೆ ಭಾಳ ದೊಡ್ಡ ಒಂದು ಕೆಲಸ ಆಯಿತು ಎಂಬ ನಿಟ್ಟಿನಲ್ಲಿ ಬರ್ತಿತ್ತು ಆದರೆ ಈಗ ಬರ್ತಾ ಬರ್ತಾ ಅದು ಸಿ ಎಮ್ ಅವ್ರ ಪಕ್ಕದಲ್ಲಿ ಹೋಗಿ ಲೆಟರ್ ಬರೆಸಿದ್ರು ಎಲ್ಲೋ ಒಂದು ಕಡೆ ಆಗಿದೆ ಎಂಬ ನಿಟ್ಟಿನಲ್ಲಿ ಭಾವನೆ ಬರಲ್ಲ ಅದು ಎಲ್ಲರಿಗೆ ಸಹಜಕ್ಕೆ ಎಲ್ಲರಿಗೆ ಭಾವನೆ ಬರ್ತಾ ಇದೆ ಆದರೆ ಇವತ್ತು ಇಂಥ ಒಂದು ದೊಡ್ಡ ಜವಾಬ್ದಾರಿಗಳು ಇವತ್ತು ನಾವು ಎಲೆಕ್ಷನ್ ಪ್ರೊಸೆಸ್ ಇಟ್ಕೊಂಡು ಇದೇನು ಫೋರ್ ಟೈರ್ ಸಿಸ್ಟಮ್ ಇದೆ ಗ್ರಾಮ ಪಂಚಾಯತ್ ತಾಲೂಕಾ ಪಂಚಾಯತ್ ಜಿಲ್ಲಾ ಪಂಚಾಯತ್ ಎಮ್ ಎಲ್ ಎ ಮತ್ತು ಎಂ ಪಿ ಇವೆಲ್ಲ ಎಲೆಕ್ಟ್ರಲ್ ಪ್ರೊಸೆಸ್ನಲ್ಲೇ ಬರಬೇಕು ನಾವು ಇವತ್ತು ಯಾವ್ಯಾವ ಹಂತದಲ್ಲಿ ಏನೇನು ಆಗ್ತಾ ಇದೆ ಅಂತೇಳಿ ನಮಗೆಲ್ಲರಿಗೂ ಗೊತ್ತಿದೆ ಮತ್ತು ನಾವು ಎಲ್ಲೋ ಒಂದು ಕಡೆ ಜನರಿಗೆ ನಾವು ಶ್ರೇಷ್ಠವಾಗಿ ಇಟ್ಕೋಬೇಕು ಮುಂದೇನೂ ಇಟ್ಕೋಬೇಕಾಗುತ್ತೆ ಯಾಕಂದ್ರೆ ಇದೇ ಜನ ನಮಗೆ ಒಳ್ಳೇದು ಮಾಡಿದರೆ ಒಳ್ಳೇದನ್ನೋದು ಇವರೇ ಕೆಟ್ಟದ್ದು ಮಾಡಿದರೆ ಕೆಟ್ಟದನ್ನೋರು ಇವರೇ ಹಾಗಾಗಿ ಜನನೇ ನಮಗೆ ದೇವರು ಹಾಗಾಗಿ ಇವತ್ತು
ನಡೀತಾ ಇದೆ. ಈಗ ಅಧ್ಯಕ್ಷರು ಸಾಕಷ್ಟು ಈ ಬುಕ್ನಲ್ಲೇ ಇದೆ. ಅವರು ಯಾವ್ಯಾವ ರೀತಿ ಭಾರತ ದೇಶದಲ್ಲಿ ನಡೆದು ಬಂದ ದಾರಿಗಳು ಹೇಳಿದಾರ, ಮತ್ತೆ ಅದಕ್ಕೆ ಆನ್ಸರ್ಸು ಕೊಟ್ಟಿದ್ದಾರೆ, ಯಾವ ಥರ ಸುಧಾರಣೆ ಮಾಡಬೇಕಂತೂ ಈ ಬುಕ್ಕಲ್ಲಿ ಕೊಟ್ಟಿದ್ದಾರೆ. ಆದರೆ ಅಧ್ಯಕ್ಷರೇ, ಇವತ್ತು ನಾವು ಏನು ಒಂದು ಚುನಾವಣೆ ವೆಚ್ಚ ಅದು ಇದು ಪರ್ಸೆಂಟೇಜು ಇವೆಲ್ಲ ನಾವು ಮಾತಾಡ್ತೇವೆ. ಈಗ ಅದಕ್ಕೆಲ್ಲ ಹೊಣೆಗಾರಿಕೆ ಯಾರು? ಚುನಾವಣೆಯಲ್ಲಿ ವೆಚ್ಚ ಮಾಡೋದು ನಾವೇ. ಅಂದರೆ ಪಾಪ ಜನರು ಯಾರು ಏನು ಕುಡ್ರಿ ಅಂತ ಕೇಳಲ್ಲ, ಒಬ್ಬರಿಂದ ಒಬ್ಬರಿಗಿಂತ ಕಾಂಪಿಟೇಷನ್ ಮಾಡೋದು ಗ್ರಾಮ ಪಂಚಾಯತ್ ಹಿಡ್ಕೊಂಡು ಮ್ಯಾಗಿಂತನ. ಮತ್ತೆ ದೋಸ್ತದ ಯಾರಿಗೆ? ಹಾಗಾಗಿ ಅಧ್ಯಕ್ಷರೇ, ಮೊದಲು ನಾವೆಲ್ಲರೂ ಕೂತ್ಕೊಂಡು ಆತ್ಮಾವಲೋಕನ ಮಾಡ್ಕೊಂಬರ್ರಿ. ನಾವು ನಾಳೆ ಬೆಳಗ್ಗೆ ಒಂದು ತೀರ್ಮಾನ ತಗೊಂಬರ್ರಿ. ಎಸ್, ನಮಗೆ ಎಲೆಕ್ಷನ್ ಕಮಿಷನ್ ಎಷ್ಟು ಲಿಮಿಟ್ ಕೊಟ್ಟಿದೆ ಆ ಲಿಮಿಟ್ ಪ್ರಕಾರ ಹೋಗೋಣ ಅಂತೇಳಿ ಮೊದಲನೇ ರೆಸೊಲ್ಯೂಷನ್ ಮಾಡಿ. ನೀವು ಯಾಕೆ ಮಾಡಬಾರ್ದು? ಅದು ಪಾಲಿಸೋದು ನಾವೇ ಅಲ್ವಾ? ನಾವೇ ಖರ್ಚು ಮಾಡಲ್ಲ ಹೋದ್ರೆ ಜನ ಯಾಕೆ ಇದು ಮಾಡ್ತಾರ? ಪಾಪ ಜನರ ಕಡೆ ಏನೂ ತಪ್ಪಿಲ್ಲ, ಗೊತ್ತಾಯ್ತಾ? ಮೊದಲನೇ ರೆಸೊಲ್ಯೂಷನ್ ಮಾಡಿ. ಇವತ್ತ ಯಾರ್ಯಾರಿಗೆ ಪರ್ಮಿಷನ್ ಲಿಮಿಟ್ ಇದೆ ಅದ್ರ ಪ್ರಕಾರ ನಾವು ಕರ್ನಾಟಕ ರಾಜ್ಯದಲ್ಲಿ ಚಾಚೆ ತಪ್ಪದೆ ಅನ್ನೋದೆಲ್ಲ ನಾವು ಹೋಗ್ತೀವಿ ಎಂಬ ನಿಟ್ಟಿನಲ್ಲಿ ಇದೊಂದು ರೆಸೊಲ್ಯೂಷನ್ ಆಗಬೇಕು. ಅಧ್ಯಕ್ಷರೇ, ಯಾಕೆ ಹೇಳ್ತಾ ಇದ್ದೀನಿ? ಈಗ ಏನಾಗಿದೆ ಪಾಪ, ಪಂಚಾಯತ್ನವರು ಏನು ಸುಖವಾಗಿಲ್ಲ. ಜೆಡ್ ಪಿ ಅಷ್ಟೇ, ಟಿ ಪಿ ಅಷ್ಟೇ, ಎಮ್ ಎಲ್ ಎ ಅಷ್ಟೇ, ಇನ್ನೂ ಸ್ವಲ್ಪ ಏನಾರು ಸುಖವಾಗಿದ್ದರೆ ಎಂ ಪಿಗಳು, ಯಾಕಂದ್ರೆ ಅವರು ವ್ಯಾಪ್ತಿ ಭಾಳ ಬರುತ್ತೆ. ಏನು ಕತ್ತೇಣ, ನಮ್ಮದೆಲ್ಲ ಸಣ್ಣ ಬರ್ತಾವ, ನಮಗೆ ಇದೆಲ್ಲ ಹೆಚ್ಚಿಗೆ ಜವಾಬ್ದಾರಿಗಳು ಇರ್ತಾವ. ಹಾಗಾಗಿ ಅಧ್ಯಕ್ಷರೇ, ಇವತ್ತು ನಾವು ಇದ್ರ ಬಗ್ಗೆ ಲೆಕ್ಕ ಹಾಕೋಣ. ಅದಕ್ಕೆ ಈಗ ಜನ ಏನು ಬಯಸ್ತಾರ? ತಮ್ಮ ಕೆಲಸಗಳಾಗಬೇಕು, ತಮಗೆ ಏನಾರ ಒಂದು ಸರ್ಕಾರದಿಂದ ಅಲ್ಲಿನ ಜನಪ್ರತಿನಿಧಿಗಳು ಯಾರು ನಾವು ಬಂದಿರ್ತೀವಿ ಅವ್ರನಿಂದ ನಮಗೇನಾರ ಸಹಾಯ ಆಗಬೇಕು ಎಂಬ ನಿಟ್ಟಿನಲ್ಲಿ ಅವರು ಅಪೇಕ್ಷೆ ಪಡೋದ್ರಲ್ಲೇನು ತಪ್ಪಿಲ್ಲ. ಆದರೆ ಇಲ್ಲೇನಾಗುತ್ತೆ, ಇವತ್ತು ಯಾರು ಗೆದ್ದು ಬಂದಿರ್ತೀವಿ ಅಲ್ಲಿ ಏನೇನಾಗುತ್ತೆ ಅದು ಬೇರೆ ಮಾತು. ಇಲ್ಲಿ ಗೆದ್ದು ಬಂದಿರ್ತೀವಿ, ಈಗ ಹಿಂದೆ ಏನಿತ್ತು, ನಾನು ಎಷ್ಟೋ ಕಡೆ ಮಾಧುಸ್ವಾಮಿಯವರೇ ನಾನು ನಮ್ಮ ಎಲೆಕ್ಷನ್ಗೋದಾಗ ನಾನು ಹೇಳ್ತಿದ್ದೆ, ಎಷ್ಟು ಆಡಳಿತ ಪಕ್ಷದವರಿಗೆ ಜವಾಬ್ದಾರಿ ಇದೆ ಅಷ್ಟೇ ವಿರೋಧ ಪಕ್ಷದವರಿಗೆ ಜವಾಬ್ದಾರಿ ಇದೆ ಅಂತ ಹೇಳ್ತಿದ್ದೆ. ಮತ್ತು ಈ ಎಕ್ಸಾಂಪಲ್ ಕೋಟ್ ಮಾಡ್ತಿದ್ದೆ, ವಾಜಪೇಯಿ ಅವ್ರಿಗೆ ತಗೊಳ್ಳಿ, ಅಡ್ವಾನಿಯವ್ರಿಗೆ ತಗೊಳ್ಳಿ, ಅವ್ರು ಯಾವತ್ತಿಗೂ ಲಾಸ್ಟ್ ಒಂದು 10-15 ಇಯರ್ಸ್ ಬ್ಯಾಕ್ ತನಕ ಪವರಿಗೆ ಎಂದೂ ಬರಲಿಲ್ಲ, ಆದರೂ ಚುನಾವಣೆಯಲ್ಲಿ ಯಾವತ್ತೂ ಗೆಲ್ತಿದ್ರು. ಅವರು ಚುನಾವಣೆಯಲ್ಲಿ ಗೆದಿಬೇಕಾಯ್ತು ಅಂದ್ರೆ ಮತ್ತೆ ಅವ್ರ ಕೆಲಸನೇ ಆಗಲ್ಲೋದ್ರೆ ಚುನಾವಣೆಗೆ ಯಾಕೆ ಗೆದ್ದಿದ್ರು ಅವರು? ಇದು ನನ್ನಂತ ನಾನು ಓಪನ್ ಸ್ಪೀಚಲ್ಲಿ ನಾನು ಹೇಳ್ತಿದ್ದೆ ನಾನು. ಹಾಗಾಗಿ ಯಾವುದೋ ಇವತ್ತು ಬಿ ಜೆ ಪಿ ಸರ್ಕಾರ ಇದೆ ಅಂತಂದರೆ ಅದರದ್ದು ಇಂಪಾರ್ಟೆಂಟ್ ಅಲ್ಲ, ವ್ಯಕ್ತಿಗತ ಅವ್ರ ಕೆಲಸ ಅವ್ರದ್ದು ನಡವಳಿಕೆ ಇಂಪಾರ್ಟೆಂಟು ಎಂಬ ನಿಟ್ಟಲ್ಲಿ ನಾನು ಬಹಿರಂಗವಾಗಿ ನಾನು ಹೇಳ್ತಿದ್ದೆ. ಹಾಗಾಗಿ ಇವತ್ತು ಹಿಂದೆ ಏನಿತ್ತು ಅಧ್ಯಕ್ಷರೇ, ಇವತ್ತು ಯಾರೇ ಗೆದ್ದು ಬಂದ್ರೆ ಒಂದು ಲಿಮಿಟ್ ಇತ್ತು ಆ ಕ್ಷೇತ್ರದಲ್ಲಿ, ಅವರಿಗೆ ಅಟ್ಲೀಸ್ಟ್ ಆ ಲಿಮಿಟ್ ಪ್ರಕಾರ ಎಲ್ಲ ಒಂದು ಇದು ಹೋಗ್ತೀವಿ. ಈಗೇನಾಗ್ಬಿಟ್ಟಿದೆ, ಆ ಲಿಮಿಟ್ ಕ್ರಾಸ್ ಹೋಗಿದೆ, ಹಾಗಾಗಿ ಬೇರೆ ಶಾಸಕರಿಗೂ ಎಲ್ಲ ಭಾಳಷ್ಟು ತೊಂದರೆ ಆಗ್ತಾ ಇದಾವೆ. ಈಗ ಎಲೆಕ್ಷನ್ ಸುಧಾರಣೆ ಮಾಡಬೇಕು ಅಂತೇಳಿ ನಾವು ಎಲೆಕ್ಷನ್ದೇ ಪ್ರೊಸೆಸ್ ಆಗೋದು ತೊಗೊಂಡೇವು ಅಂತಂದ್ರೆ ಮೊದಲ ಬ್ಯಾಲೆಟ್ ಪೇಪರ್ಗಳಿದ್ದು ಅದು ನಾವು ನೋಡಿದ್ದೀವಿ, ಎಷ್ಟೋ ಇನ್ವ್ಯಾಲಿಡ್ ಆಗ್ತೀವಿ, ಯಾಕಂದರೆ ನಮ್ಮ ಹಳ್ಳಿ ಜನರಿಗೆ ಓಟ್ ಹಾಕ್ಲಾಗೆ ಬರ್ತಿದ್ದಿಲ್ಲ. ಅದು ಸುಧಾರಣೆ ಆಗಿ ಇ ವಿ ಎಮ್ ಆಯಿತು. ಈಗ ಕೆಲವು ಜನ ಇ ವಿ ಎಮ್ ಬಗ್ಗೆದಾಗ ಮಾತಾಡ್ತಾರೆ, ನಾನು ಅದ್ರ ಬಗ್ಗೆದಾಗ ಏನು ಮಾತಾಡಲ್ಲ, ಮಷಿನ್ ಹಂಗದ ಹಿಂಗದ ಬಗ್ಗೆದಾಗ ನಾನೇನು ಮಾತಾಡಲ್ಲ. ಆದರೆ ಇವತ್ತು ಮತ್ತಿಷ್ಟು ಮುಂದೋಗಿ ನೋಟಾ ತಂದರು, ನೋಟಾ ಯಾಕೆ ತಂದರು? ಯಾರು ಅಭ್ಯರ್ಥಿ ಈ 8-10 ಜನ 15 ಜನರಲ್ಲಿ ಯಾರೂ ಸಲಿ ಇಲ್ಲ ಅಂತಂದರೆ ನೋಟಾ ಹಾಕ್ಬಿಡಿ. ತದ್ದಿಂದೇನೋ ಚೆನ್ನಾಗಿದೆ, ಆದರೆ ಭಾರತ ದೇಶದಲ್ಲಿ ಇವತ್ತಿನವರೆಗೆ ನೋಟಾ ಪ್ರಕಾರ ಒಂದರ ಅಭ್ಯರ್ಥಿ ಏನಾದ್ರೆ ಮೋರ್ ದೆನ್ 51% ಹೋಗಿದೆಯಾ? ಅಪ್ಪಿ ತಪ್ಪಿ ಕೈ ಹತ್ತಾ ಇತ್ತ ಹಾಕಿನೂ ಅಷ್ಟೇ ಬರ್ತಾ ಇದಾವ, ಅದಕ್ಕಿಂತ ಹೆಚ್ಚಿಗೆ ಹೋಗ್ತಾನೆ ಇಲ್ಲದು. ಹಾಗಾಗಿ ಆ ನೋಟದಲ್ಲಿ ಯಾವ ರೀತಿ ಒಂದು ಜಸ್ಟಿಫಿಕೇಶನ್ ಸಿಗುತ್ತದೆ ಅಂತೇಳಿ ನಮಗೆ ಕಾಣಿಸೋದಿಲ್ಲ ಅಧ್ಯಕ್ಷರೇ. ಹಾಗಾಗಿ ಇವತ್ತು ನಾವು ಜನರ ಮಧ್ಯದಲ್ಲಿ ಈಗ ನಾವು ಅದೇ ಅಂದೇವು, ನಿನ್ನೆ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಒಳ್ಳೆ ರೀತಿಯಿಂದ ಹೇಳಿದ್ರು,
ಜನ ಪರ್ಸೆಂಟೇಜ್ ಬಗ್ಗೆ ಮಾತಾಡ್ತಾರೆ, ಕಾಂಟ್ರಾಕ್ಟರ್ಗಳು ಮಾತಾಡ್ಲತ್ತಾರೆ. ಹೌದು, ಕಾಂಟ್ರಾಕ್ಟರ್ಗಳಿಗೆ ಹೇಳಿ ಎಲ್ಲರೂ ಸೇರಿ ಒಂದು ಸರ್ಕಾರ ತೀರ್ಮಾನ, ನಾವು ಯಾರಿಗೆ ಏನು ಕೊಡೋದಿಲ್ಲ ಅಂತ ತೀರ್ಮಾನ ಮಾಡಿದರೆ ಎಲ್ಲ ಆಟೋಮೆಟಿಕ್ ಕಮ್ಮಿ ಆಗುತ್ತೆ ಅಂತ ನಿನ್ನೆ ಅವರು ಹೇಳಿದ್ರು. ಹಾಗಾಗಿ ಇವತ್ತು ನಾವು ರಾಜಕೀಯ ಪಕ್ಷದವರು ಎಲ್ಲರೂ ಸೇರಿ ಇವತ್ತು ಈ ತೀರ್ಮಾನಕ್ಕೆ ಬರಬೇಕಾಗುತ್ತೆ. ಖರ್ಚು ವೆಚ್ಚಗಳನ್ನು ನಾವು ಕಮ್ಮಿ ಮಾಡಬೇಕು, ಅದರ ಅವಧಿಯಲ್ಲಿ ನಾವು ಮುಗಿಸ್ಕೋಬೇಕು ಎಂಬ ನಿಟ್ಟಿನಲ್ಲಿ. ಹಾಗಾಗಿ ಅಧ್ಯಕ್ಷರೇ, ಇವತ್ತು ಎಲ್ಲರೂ ಸೋಷಲ್ ಸರ್ವಿಸ್ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಇದೆ. ಪೊಲಿಟಿಕ್ಸ್ ಅಂತಂದರೆ ಸೋಷಲ್ ಸರ್ವಿಸ್ ಮೊದಲನೇ ಭಾಗ ಆಗಿರಬೇಕು ನಮ್ಮದು. ಆದರೆ ಇವು ಇತ್ತೀಚೆಗೆ ನಾವು ನೋಡಿದಾಗ, ಈಗ ಅಂದರು ನಮ್ಮ ಅಧ್ಯಕ್ಷರು ತಮ್ಮ ಬುಕ್ಕಲ್ಲಿ ವಿಧಾನ ಪರಿಷತ್ನಲ್ಲಿ ಯಾವ ರೀತಿ ಚುನಾವಣೆ ನಡೆದಿದೆ ಎಂಬ ನಿಟ್ಟಿನಲ್ಲಿ ಅವರು ಉಲ್ಲೇಖ ಮಾಡಿದ್ದಾರೆ. ಆದರೆ ಇವತ್ತು ನಮ್ಮ ಕಣ್ಣೆದುರುಗಡೆ ಇದೆ, ಯಾವ್ಯಾವ ರೀತಿಯಿಂದ ಎಷ್ಟೆಷ್ಟು ಬಿಲ್ಡರ್ಸು, ಎಷ್ಟೆಷ್ಟು ರಿಯಲ್ ಎಸ್ಟೇಟು, ಎಷ್ಟೆಷ್ಟು ಜನ ಯಾವ್ಯಾವ ರೀತಿಯಿಂದ ಬರ್ತಾ ಇದ್ದಾರೆ ಅಂತೇಳಿ ನಮ್ಮ ಕಣ್ಣೆದುರಿದೆ. ಆದರೆ ಎಲ್ಲದಕ್ಕಿಂತ ಇಂಪಾರ್ಟೆಂಟು, ಪೊಲಿಟಿಕಲ್ ಫೀಲ್ಡ್ ಇಷ್ಟೊಂದು ಇಂಪಾರ್ಟೆಂಟ್ ಇದ್ದರೂ ಯಾರ ಮನೆಯಲ್ಲಿ ಅಶೋಕಣ್ಣ ತಂದೆ ತಾಯಿ ಕೇಳಿದ್ರೆ ನಿಮ್ಮ ಮುಂದೆ ಮಕ್ಕಳಿಗೆ ಏನು ಮಾಡ್ತೀರಿ ಅಂದರೆ ಅವ್ರು ಏನಂತಾರೆ? ಇಂಜಿನಿಯರ್ ಮಾಡ್ತೇವೆ, ಡಾಕ್ಟರ್ ಮಾಡ್ತೇವೆ, IAS ಮಾಡ್ತೇವೆ, IPS ಯಾರ MLA ಮಾಡ್ತೇವೆ ಅಂತ ಹೇಳ್ತಾರ? ಯಾರ ZP ಮೆಂಬರ್ ಮಾಡ್ತೀನಿ ಅಂತ ಹೇಳ್ತಾರ? ಯಾ ಇನ್ಸ್ಟಿಟ್ಯೂಷನ್, ಒನ್ ಆಫ್ ದಿ ಪವರ್ಫುಲ್ ಇನ್ಸ್ಟಿಟ್ಯೂಷನ್, ಹಾ 60% ಮಕ್ಕಳು ಅವರಾಗಲೇ ಅದು ಆಗಬೇಕು ಅಂತ ಆಸೆ ಪಡ್ತಾವ್ರೆ. ಯಾವ್ದು ಆಗ್ಬೇಕು ರಾಜಕೀಯದವ್ರ ಮನೇಲಿ 60% ಮಕ್ಕಳಿಗಾಗಲೇ ಆಸೆ ಬಂದೋಗ್ಬಿಟ್ಟಿದೆ ರಾಜಕೀಯನೇ ಮಾಡಬೇಕು ಅಂತ. ಅಲ್ಲ, ನಾನೇನು ಹೇಳೋದು, ಇಂಥ ಒಂದು ಪ್ರಮುಖ IAS IPS ಅಲ್ಲಿ ಕುಂತಿರ್ತಾರ ಅಶೋಕಣ್ಣ, ಇಲ್ಲಿ ಬರಲ್ಲ, ಕಾನೂನು ಮಾಡಕ್ಕೆ ಬರಲ್ಲ ಅವರು. ಕಾನೂನು ನೀವು ಮಾಡಬೇಕು, ಪೊಲಿಟಿಕಲ್ ಬಾಡಿ ಮಾಡಬೇಕು, ಅದಕ್ಕೆ ಅವರು ಇಂಪ್ಲಿಮೆಂಟ್ ಮಾಡಬೇಕು. ಇಂಥ ಒಂದು ಆಗಸ್ಟ್ ಬಾಡಿಯಲ್ಲಿ ನಾನು ಹೇಳೋದೇನಂತಂದರೆ, ಯಾಕೆ ಇವರಿಗೆ 5ನೇ ಕ್ಲಾಸ್ ಹಿಡಿದೆ ಒಂದು ಮುಂದೆ ಯಾವ ಥರ ಸೇವೆ ಮಾಡಬೇಕು, ಪೊಲಿಟಿಕಲ್ ಯಾಕೆ ಗ್ರಾಮ ಪಂಚಾಯತ್ ಮೆಂಬರ್ ಆದರೆ ನೀನು ಏನು ಮಾಡ್ತೀಯ, ZP ಮೆಂಬರ್ ಆದರೆ ಏನು ಮಾಡ್ತೀಯ, MLA ಆದರೆ ಏನು ಮಾಡ್ತೀಯ ಅಂತ ಕೇಳ್ತೀನಿ. ನಾನಾರ ಎಲ್ಲ ಹೋದಲ್ಲಿ ಕೇಳ್ತಾ ಇರ್ತೀನಿ, ಯಾರ MLA ಆಗೋದು ಏನಪ್ಪ ಕೈಯತ್ರಿ ಅಂತ ಹೇಳ್ತೀನಿ. ನಾನು ಯಾಕೆ ಹೇಳ್ತಾ ಇದ್ದೀನಂದರೆ, ಎಲ್ಲ ಎಲ್ಲೋ ಒಬ್ರು ಹೇಳ್ತಾರ, ಏ ನಾನು ಸಾಕಾಗಿ ಹೋಗಿದ್ದಪ್ಪ, ನಾ ರಾಜಕೀಯಕ್ಕೆ ಬಂದ, ನಾ ಅಲ್ಲಿ ಟ್ರೈನಿಗೆ ಹೋಯ್ತಾ ಹೋಯ್ತಾ ನಾ ಇಲ್ಲಿ ರಾಜಕೀಯಕ್ಕೆ ಬಂದ. ಏನೇ, ಇಟ್ ಈಸ್ ದ ಇಂಪಾರ್ಟೆಂಟ್ ಬಾಡಿ ಡಿಸಿಷನ್ ಮೇಕಿಂಗ್, ಟ್ರೈ ಟು ಬ್ರಿಂಗ್ ಪ್ರಿರಿಕ್ವಿಸಿಟ್ಸ್ ಫಾರ್ ದಿ ಪೊಲಿಟಿಕಲ್ ಕ್ಯಾಂಡಿಡೇಟ್ಸ್. ಒಂದು ಪ್ರಿರಿಕ್ವಿಸಿಟ್ಸ್ ತನ್ನಿ, ಇಷ್ಟು ಅರ್ಹತೆ ಬೇಕು, ಇಟ್ಬೇಕು ಅಂತೇಳಿ, ತಪ್ಪೇನಿಲ್ಲ ಅದರಲ್ಲಿ. ಯಾಕಂದರೆ ಅಲ್ಟಿಮೇಟ್ಲಿ ನಮ್ಮ ಕಂಟ್ರಿ, ನಮ್ಮ ರಾಜ್ಯ ಮುಂದಕ್ಕೆ ಒಯ್ಬೇಕಾಗಿದೆ. ಹಾಗಾಗಿ ಇವತ್ತು ಯಾಕೆ ನಾವು 5ನೇ ಕ್ಲಾಸ್ ಹಿಡಿದು ಈಗ ನೀವು ಅದು ತರ್ತೀವಿ ಇದು ತರ್ತೀವಿ ಅಂತೇಳಿ ಹೊರಟಿರಿ, ಗೊತ್ತಾಯ್ತಾ? ಈ ಪೊಲಿಟಿಕಲ್ ಸಿಸ್ಟಮು, ಪೊಲಿಟಿಕಲ್ ಡೆವಲಪ್ಮೆಂಟು ಮಕ್ಕಳಿಗೆ ಇವತ್ತಿಂದ ಹಿಡಿದ ಯಾವ ಥರ ನೀವು ಮುಂದಕ್ಕೆ ಹೋಗಬೇಕು ಅಂಬ ನಿಟ್ಟು 5ನೇ ಕ್ಲಾಸ್ ಹಿಡಿದು ಕೆಲವು ಲೆಸನ್ಸ್ಗಳು ತೊಗೊಂಡು ಬನ್ನಿ. ಲೆಟ್ ದಮ್ ಗ್ರೋ ವಿತ್ ಪೊಲಿಟಿಕಲ್ ಆಂಬಿಷನ್ಸ್. ಯಾಕಾಗಬಾರ್ದು, ಗೊತ್ತಾಯ್ತಾ? ರಾಜುಗೌಡಗೆ ಪರೇಷಾನೇನಿಲ್ಲಲ್ಲಪ್ಪ, ಯಾಕಂದ್ರೆ 5ನೇ ಕ್ಲಾಸ್ ನಿಂದ ಮಕ್ಕಳೆಲ್ಲ ಪೊಲಿಟಿಕ್ಸ್ ಏನು ಅಂಬೋದು ಕಲ್ಕೊಂಡು ಬಂದರೆ. ಹಾಗಾಗಿ ನಂದೊಂದು ಇದು ವೈಯಕ್ತಿಕ ಅಭಿಪ್ರಾಯ, ಯಾಕಂದರೆ ಒಂದು ಪೊಲಿಟಿಕಲ್ ಸುಧಾರಣೆ ಬಗ್ಗೆ ಅದಾಗ ಚರ್ಚೆ ನಡೀತಾ ಇದೆ ಅಂದರೆ ಇದನ್ನು ತರೋಂಥ ಕೆಲಸ ಮಾಡಬೇಕು. ಯಾಕಂದರೆ ನಮ್ಮಲ್ಲಿ JDS ಇದೆ. ಹೌದು, ವೈಯಕ್ತಿಕ ಅಂತ ಹೇಳಿದ್ರಲ್ಲ ನೀವು, JDS ಇದರಲ್ಲಿ ಮಾತಾಡ್ತಾ ಇರೋದು JDS ನಲ್ಲೇ, ಆದರೂ ವೈಯಕ್ತಿಕ ಅಂತೇಳಿ ತಗೋಬೇಕು. ಇನ್ನೊಂದು ಇನ್ನೊಬ್ರು ನಮ್ಮಲ್ಲಿ ಹಿಂದೆ ನಮ್ಮ ಅಂದಾನಿ ಕುಂತಾರ, ಅವ್ರ ಇದ್ರಕ್ಕೆ ಸಮ್ಮತಿ ಇರ್ಲಿಕ್ಕಿಲ್ಲ, ಗೊತ್ತಾಯ್ತಾ? ಅದರಲ್ಲಿ ಏನಿದೆ, ನೀವು ಸಭಾಪತಿಗೆ ಹೇಳ್ತಾ ಇದ್ದೀರಾ, ನಿಮ್ ಪಕ್ಕ ಸೀಟ್ಗಳೆಲ್ಲ ಇರ್ತಾರಲ್ಲ, ಇರ್ಲಿ ಬಿಡಿ, ಅವರು ಫಾಲೋ ಮಾಡ್ತಾರೆ. ಈ ಸದನಕ್ಕೆ ಬರೋಕ್ಕಿಂತ ಮೊದಲ ಇಲ್ಲಿ ಏನೇನ್ ಮಾಡ್ಬೇಕು ಎಂಬ ನಿಟ್ಟಿನಲ್ಲಿ ಪೊಲಿಟಿಕ್ಸ್ ತಿಳ್ಕೊಂಡ್ ಬಂದಿದ್ರೆ ಇನ್ನೂ ಮುಂದೆ ಹೋಗುತ್ತೆ. ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ, ಈಗ ಏನ್ ಮಾಡ್ಬೇಕು ತಿಳ್ಕೊಳ್ಳೋದು ಬೇಡ, ಇಲ್ಲಿ ಬರಕ್ ಏನೇನ್ ಮಾಡ್ಬೇಕು ಅಂತ ತಿಳ್ಕೊಂಡು ಅದು ಬೇರೆ ಸಬ್ಜೆಕ್ಟ್. ಈಗ ನಾನು
ಈ ಸದನದಲ್ಲಿ ಮಾತನಾಡ್ತಾ ಇರತಕ್ಕಂಥದ್ದು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು ನನ್ನ ವೈಯಕ್ತಿಕವಾಗೂ ಇದೆ ಪಕ್ಷದ ಪರವಾಗಿದೆ ಅಂತಕ್ಕಂಥ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ ಮನೆ ಬಂಡಪ್ಪನವರು. ಕೆಲವು ವಿಚಾರಗಳಲ್ಲಿ ನಮ್ಮದು ಸಂಪೂರ್ಣ ಸಹಕಾರ ಇದೆ, ಕೆಲವು ವೈಯಕ್ತಿಕ ವಿಚಾರದಲ್ಲಿ ಕೆಲವು ವಿಷಯನ ಪ್ರಸ್ತಾಪ ಮಾಡಿದಾಗ ನಮ್ಮ ಸಪೋರ್ಟ್ ಇರಲ್ಲ, ಯಾಕೆಂದರೆ ಅವರ ಅಭಿಪ್ರಾಯನೇ ಬೇರೆ ಇರುತ್ತೆ, ನಮ್ಮ ಅಭಿಪ್ರಾಯಗಳೇ ಬೇರೆ ಇರುತ್ತೆ. ಆದರೆ ಪಕ್ಷದ ವಿಚಾರ ಒಬ್ಬ ನಮ್ಮ ಡೆಪ್ಯೂಟಿ ಲೀಡರ್ ಕೂಡ ಅವರು ಜೆ ಡಿ ಎಸ್ಗೆ ಅವ್ರು ಮಾತನಾಡುವ ಸಂದರ್ಭದಲ್ಲಿ ಕೆಲವನ್ನ ನಾವು ಅನುಮೋದನೆ ಮಾಡಲೇಬೇಕಾಗುತ್ತೆ. ಥ್ಯಾಂಕ್ ಯು ಅಧ್ಯಕ್ಷರೇ. ನಂದು ಬೇಸಿಕ್ ಚಿಂತೆ ಇದು ಮೊದಲು ಹಿಡಿದು ಗೊತ್ತಾಯ್ತಾ, ನಾನು ಹೇಳ್ತಿದ್ದೆ ನಾನು ಮೊದಲನೇ ಬಾರಿಗೆ ಎಲೆಕ್ಷನ್ ನಿಂತಾಗೂ ಜನ ಏನು ಮಾಡಿರಿ ಅಂತ ನನಗೆ ಕೇಳಿ, ನಾನು ಅಂತ ಫಸ್ಟ್ ಟೈಮ್ ನಿಂತೀನಪ್ಪ ನಾನು ಇವಾಗ, ಆ ಹಿಂದೆ ಮಾಡಿರೋರು ಕೇಳಬೇಕು ಅಂತ ಹೇಳ್ತಿದ್ದೆ ನಾನು. ಹಾಗಾಗಿ ಇದು ರೆಸ್ಪಾನ್ಸಿಬಿಲಿಟಿ ಎಲ್ಲರದಿದೆ. ಅಲ್ಟಿಮೇಟ್ಲಿ ಜನ ಒಳ್ಳೇದಾಗಬೇಕು ಅಂತ ಹೇಳ್ತಾರೆ. ನಾನು ಈಗೂ ನಮ್ಮ ಜನ ಬಂದಿದ್ರೆ ನಾನೇನು ಹೇಳ್ತೀನಿ ಗೊತ್ತಾ, ಪ್ರಾರ್ಥನೆ ಮಾಡೋ ಮುಂದ ಒಳ್ಳೆ ಸರ್ಕಾರ ಬರಬೇಕು, ಒಳ್ಳೆ ಮುಖ್ಯಮಂತ್ರಿ ಬರಲಿ ಅಂಪ ಅಂತೇಳಿ ಪ್ರಾರ್ಥನೆ ಮಾಡ್ರಪ್ಪ, ಅದರಲ್ಲಿ ಯಾರ ಬರಲಿ ಒಳ್ಳೇದು ಮಾಡಲಿ ಅಂತೇಳಿ ಇದು ಓಪನ್ ಆಗಿ ಹೇಳ್ತೀನಿ ನಾನು ಗೊತ್ತಾಯ್ತಾ. ಯಾಕಂದರೆ ಇವತ್ತು ನೀವು ಇನ್ನೊಂದು ವರ್ಷ ನೀವೇ ಇರಬೇಕು, ನಾವೇನಾದ್ರು ಬರ್ಲಿಕ್ಕಾಗ್ತದ? ಸಾಧ್ಯ ಇಲ್ಲ. ನಿಮಗೆ ದೇವ್ರ ಬುದ್ಧಿ ಒಳ್ಳೇದು ಕೊಡಬೇಕು, ನೀವೇ ಬಡವ್ರು ಬರುವಾಗ ಒಳ್ಳೇದು ಮಾಡಬೇಕು. ಈ ಕೆಲಸ ಪ್ರಾರ್ಥನೆ ಮುಖಾಂತರ ಮಾಡ್ಬೋದಲ್ಲ, ಇದು ಒಂದು ಭಾವನೆ. ಹಾಗಾಗಿ ಅಧ್ಯಕ್ಷರೇ, ಇವತ್ತೇನಿದೆ, ಇವತ್ತು ಎರಡು ಸಬ್ಜೆಕ್ಟ್ ಇದೆ. ಮಾಧುಸ್ವಾಮಿಯವರು ಹೇಳ್ದಂಗೆ ಎಲೆಕ್ಷನ್ನಲ್ಲಿ ಹೆಂಗೆ ಬರೋದೇ ಅದು ಒಂದು ದೊಡ್ಡ ಸಬ್ಜೆಕ್ಟ್ ಆಗಿಬಿಟ್ಟಿದೆ. ಈಗ ಎಮ್ ಎಲ್ ಎ ಆಗಿ ಬಂದು ಎಮ್ ಎಲ್ ಎ ಆಗಿ ಮುಂದಿಂದ ಮತ್ತೊಂದು ದೊಡ್ಡ ಸಬ್ಜೆಕ್ಟ್ ಆಗಿಬಿಟ್ಟಿದೆ. ಎಮ್ ಎಲ್ ಎ ಆಗಿ ಬರೋಸ್ತನ ಒಂದು ಅದು ನೆಕ್ಸ್ಟು ಈಗ ಆಗಿಲ್ವಾ, ಅದು ಮಂತ್ರಿ ಬೇರೆ ಗೊತ್ತಾಯ್ತಾ. ಈಗ ನೀವು ತಪ್ಪು ಹೇಳಲ್ಲಾದ್ರೆ ಹೇಳ್ತೀನಿ ಅಶೋಕಣ್ಣ, ಗೊತ್ತಾಯ್ತಾ, ಭಾಳ ಇದ್ರಾಗ ಹೇಳ್ತಾ. ಈಗ ನೋಡಿ, ನಾವು ಏನಂತೀವಿ, ಕರ್ನಾಟಕ ರಾಜ್ಯದಲ್ಲಿ 224 ಸೀಟು, ಎಷ್ಟು ಬಂದರೆ ಸರ್ಕಾರ ಆಗುತ್ತೆ? 113 ಬಂದರೆ ಸರ್ಕಾರ ಆಗುತ್ತೆ. ಏನಂತ್ರಿ, ಈಗ ನಾವು ಕಾಂಗ್ರೆಸ್ದವ್ರು ಸೇರಿ 120 ಸೀಟ್ ಇಟ್ಕೊಂಡು ನಾವು ಇಲ್ಲಿ ಬಂದು ಕುಂತಿಲ್ವಾ? ಅಲ್ಲ, ಒಂದು ಮಾತು ಹೇಳೋದು, ಈಗ ಅಂಥದ್ರಲ್ಲಿ ಇವತ್ತು ಅವ್ರೇನು ಕರೆದಿಲ್ಲಲ್ಲ ನಿಮ್ಮನ್ನ, ಯಾರು ಅವ್ರೇನು ಬಾ ಅಂತ ಸರ್ಕಾರ ಏನು ಕರೆದಿಲ್ಲಲ್ಲ, ನೀವಾಗ ಹೋಗಿದ್ದು? ಇಲ್ಲ, ನಾವೇನು ಹೋಗಿಲ್ಲ, ಇರಲಿ, ಅವು ಯಾರು ಹೋಗ್ಯಾರ ಯಾರಿಲ್ಲ ಅಂತೇಳಿ ಅದು ಬೇರೆ. ಅಂದರೆ ನಾ ಹೇಳೋದೇನು, 120 ಸೀಟ್ ಇತ್ತು, ನಾನೇ ಹೇಳ್ತಿದ್ದಲ್ಲ. ಹೌದು, ಇಲ್ಲ ಅದು ಎಸಲೇ ಹೇಳಪ್ಪ, ಅವರೇ ಬಂದಿರ ನಮ್ಮ ಮನೆತನ ಅಂತೇಳಿ ಕೇಳಿ ಕೇಳಿ ಅಲ್ಲ ಅವ್ರು ಅಧ್ಯಕ್ಷರೇ ಹೋದ್ರು, ನಾವು ಅವ್ರ ಮನೆಗೆ ಹೋಗಿದ್ದು, ಕೈ ಹಿಂಗೆ ಕಟ್ಕೊಂಡು ನಿಂತಿದ್ದು ಜಗತ್ತೆಲ್ಲ ನೋಡಿದ್ವಿ. ನಮಗೆ ಇಲ್ಲ ಅಂದ್ರೆ ಹೋಗ್ತದೆ ಸರ್ಟಿಫಿಕೇಟ್ ರಮೇಶ್ ಕುಮಾರ್ ಸಾಹೇಬ್ ಕೊಟ್ಟರೆ ಮುಗಿದೋಗುತ್ತೆ. ನಾವು ಚರ್ಚೆ ಮಾಡಿದ್ರೆ ಮತ್ತೆ ದಿವಸ ಹೇಳ್ತಾ ಇದ್ದೀವಿ, ನೀವು ಎಷ್ಟು ಸಲ ಹೋಗಿದ್ ನಿಜ, ಒಪ್ಕೊಂಡಿದ್ ನಿಜ, ನಾವು ಹೋಗಿದ್ವಿ, ಅವ್ರು ಬಂದಿರಲಿಲ್ಲ. ಸಬ್ಜೆಕ್ಟ್ ಎತ್ತಕ್ಕೆ ಹಿರಿಯ ಒಳ್ಳೆ ರೀತಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅದಕ್ಕೆ ಅಂದ್ರೆ ನಾ ಹೇಳದೇನು, ಆ ಥ್ಯಾಂಕ್ ಅಂತ ಹೇಳಿದೆ, ಮೊದಲು ಹೇಳಿದೆ ಥ್ಯಾಂಕ್ಸು ಅಂತೇಳಿ. ಈಗ 120 ಸೀಟ್ ಇದ್ದು ನಮ್ಮ, ಈಗ 113 ಬಂದರೆ ಮೆಜಾರಿಟಿ ಅಂತಾರೆ, ಸಿಂಪಲ್ ಮೆಜಾರಿಟಿ ಇಲ್ಲ, ಮುಂದೆ 150 ಬಂದರೆ ಏನಾರ ಲೆಕ್ಕಾಚಾರ ಇರುತ್ತೆ ಇದು, ಗೊತ್ತಾಯ್ತಾ. ಎಲ್ಲಾರ 113 ತೊಗೊಂಡು ಬಂದು ಯಾರು ಬಿ ಇಲ್ಲಿ ಕೂತರ, ಮತ್ತು 4 ಮಂದಿ ಬಾಂಬೆಗೆ ಹೋದ್ರು ಅಂದ್ರೆ ಮುಗ್ದೋಯ್ತು ಕತಿ. ಇಲ್ಲಿ ರಮೇಶ್ ಕುಮಾರ್ ಸಾಹೇಬ್ರ ಪೀಠದಲ್ಲಿ ಕುತ್ಕೊಂಡು ಎಷ್ಟು ಹರಸಾಹಸ ಮಾಡಿದ್ದಾರೆ 20-21 ದಿವಸ, ನಮಗೆಲ್ಲ ಗೊತ್ತಿದೆ. ಅದು ಒಂದು 20 ಎಕ್ಸ್ಟ್ರಾ ನೀವರಲ್ಲಿ ನಾವರ ರಾಜೀನಾಮೆ ಕೊಟ್ಬಿಟ್ಟು ಅಲ್ಲಿ ಹೋಗ್ತಾರಲ್ಲ, ಅದಕ್ಕೆ ಭಯ, ಒಂದು 20 ಎಕ್ಸ್ಟ್ರಾ ತೀರ್ಮಾನ ಮಾಡ್ಕೋಬೇಕು. ನಮ್ಗೆ ಆ ಚಿಂತೆ ಇಲ್ಲ, ನೀವು ಎಷ್ಟು ಬಂದಿರ್ತೀರಿ ಅಷ್ಟು ಈ ಲೆಕ್ಕಕ್ಕೆ ಬರ್ತೀರಾ ನೆಕ್ಸ್ಟ್. ಇರಲಿ ಇರಲಿ, ಅಂದ್ರೆ ನಾ ಹೇಳೋದೇನು, ಒಂದು ಚರ್ಚೆ ನಡೀತಾ ಇದೆ ಈಗ. ಅದರಲ್ಲಿ ನೋಡಿ, ಈ ಥರ ಹೋಗಿದ್ರೆ ಇದು ಒಂದು ರೀತಿಯಿಂದ, ಹೌದು ನನಗೂ ನಮಗೂ ಅನಿಸುತ್ತೆ. ನೋಡೋಣ ನಾಳೆ, ನಮಗೂ ಒಂದು 4-5 ಕಂಬಿದ್ರೆ ನಾವು ಇದೇನು ಫಾರ್ಮಲ್ ಯೂಸ್ ಮಾಡ್ಯಾರ, ನಾವು ಯಾಕೆ ಯೂಸ್ ಮಾಡಬಾರ್ದು ಅಂತೀವಿ ನಾವು. ಅಂದರೆ ಇದು ಅಂತ ಒಂದು ರೀತಿ ದೇಶದಲ್ಲೇ ಒಂದು ಪ್ರೆಸಿಡೆಂಟ್ಸ್ ಆದಂಗೆ ಆಯ್ತು ಇದು, ಗೊತ್ತಾಯ್ತಾ. ಇರಲಿ, ಸಂವಿಧಾನದಲ್ಲೇ ಮತ್ತೆ ಹೋದ್ರು ಗೆದ್ದು ಬಂದರು, ಈಗ ಬೊಮ್ಮಾಯಿ ಸರ್ಕಾರ ಪೂರ್ಣ ಪ್ರಮಾಣದಲ್ಲಿ ಮೆಜಾರಿಟಿ ಇದ್ದಂಥ ಸರ್ಕಾರ ಇದು, ಏನಂತ್ರಿ. ಆದರೆ ಸುಧಾರಣೆಗಳಾಗಬೇಕು ಅಧ್ಯಕ್ಷರೇ. ಈಗ ನಾವು ಹೌದು ಯಾವುದೋ ಒಂದು ಆಸೆ ಆಕಾಂಕ್ಷೆ ಇಟ್ಕೊಂಡು ಬರ್ತಾರ, ಗೊತ್ತಾಯ್ತಾ. ಅದರಲ್ಲಿ ಈಗ ಈ ಥರ ಆಗಿದರೆ ಹೆಂಗೆ ಇದು ಆಗುತ್ತೆ ಅಧ್ಯಕ್ಷರೇ? ಹಾಗಾಗಿ ಇಂಪಾರ್ಟೆಂಟು ಇವತ್ತು ಗ್ರಾಮ ಪಂಚಾಯತ್ ಲೆವೆಲ್ನಲ್ಲಿ ಈಗ ಎಲ್ಲರಿಗೂ ಗೊತ್ತಿದೆ, ಭಾಳಷ್ಟು ಏನದಲ್ಲ ಅಲ್ಲಿ ಅವಿಶ್ವಾಸ ಥರದ ಅವರು ರಮೇಶ್ ಕುಮಾರ್ ಸಾರು ಅವರೆಲ್ಲ ರೆಕಮೆಂಡೇಷನ್ಸ್ ಅವೆಲ್ಲ
ಒಂದೇ ಒಂದು ನನಗನ್ಸೋ ಮಟ್ಟಿಗೆ ಅಲ್ಲಿ ಒಂದು ಪೊಲಿಟಿಕಲ್ ಪಾರ್ಟಿ ಅಂತೇಳಿ ಒಂದು ಚಿನ್ನ ಬಂದರೆ ನನಗನ್ಸೋ ಮಟ್ಟಿಗೆ ಈ ಈ ಥರ ಆಗ ಒಂದು ಸ್ವಲ್ಪ ಕಮ್ಮಿ ಆಗ್ತವೆ, ಯಾಕಂದ್ರೆ ಅಲ್ಲಿ ಒಂದು ವಿಪ್ಪು ಇನ್ನೊಂದು ಇನ್ನೊಂದು ಇರುತ್ತೆ. ಆಗ ಇವತ್ತು ನಾವು ಮೊದಲು ನಾವೇನು ಹೇಳ್ತಿದ್ದೆವು, ದಿಲ್ಲಿನಿಂದ ದುಡ್ಡು ಬಂದರೆ ಡೈರೆಕ್ಟಾಗಿ ಅದು ಎಲ್ಲಿ ಸೋರಿಕೆ ಆಗಲ್ದಂಗೆ ಗ್ರಾಮ ಪಂಚಾಯತ್ಗೆ ಹೋಗಬೇಕು ಎಂಬ ಒಂದು ಭಾವನೆಯಿಂದ ಪಂಚಾಯತ್ ರಾಜ್ ತಂದಿದ್ದು. ಆದರೆ ಇವತ್ತು ಮೊನ್ನೆ ಎಲ್ಲ ನಾವು ಚರ್ಚೆ ಮಾಡಿಲ್ವ ಎಲ್ಲಿ ಶೌಚಾಲಯಗಳಿದಾವೆ ಎಲ್ಲಿ ಇದು ಇದಾವೆ ಅಂತೇಳಿ, ಅಲ್ಲೆಲ್ಲ ಯಾಕೆ ಹಿಂಗಾಗ್ತಾ ಇದೆ? ಪಾಪ ಅವರಿಗೂ ಒತ್ತಡ ಇದೆ, ದುಡ್ಡು ಖರ್ಚು ಮಾಡ್ಕೊಂಡು ಬಂದಿರ್ತಾರ, ಯಾವ ರೀತಿ ಅದಕ್ಕೆ ತೆಗಿಬೇಕು ಏನು ಮಾಡಬೇಕು ಎಂಬ ನಿಟ್ಟಿನಲ್ಲಿ ಪಾಪ ಅವರಿಗೂ ಒತ್ತಡ ಇದೆ. ಹಾಗಾಗಿ ಅಧ್ಯಕ್ಷರೇ ಓವರಾಲ್ ಇವತ್ತು ಒಂದು ಎರಡು ಮೂರು ರೆಸೊಲ್ಯೂಷನ್ಸ್ನಲ್ಲಿ ಇನ್ನು ಮುಂದುವರೆದ್ರೆ ಮಾತ್ರ ನೀವು ಹೇಳ್ತೀರಿ ನಂದರ ಇಚ್ಛೆ ಇದೆ. ಒಬ್ಬ ಮನುಷ್ಯ ಇಷ್ಟರ ಮಟ್ಟಿಗೆ ಇಷ್ಟು ಬಾರಿ ಅಷ್ಟೇ ಕಂಟೆಸ್ಟ್ ಮಾಡಬೇಕು ಓದಾಯ್ತಾ, ಅದಕ್ಕಿಂತ ಮೇಲೆ ಅವ್ರ ಫ್ಯಾಮಿಲಿದವ್ರು ಬರಲಿ ಇನ್ನೊಬ್ರು ಬರಲಿ ಅದು ಮತ್ತೆ ಬೇರೆ. ಬಟ್ ಇಲ್ಲೇ ನಾವು ಹಿಂದೆ ಅಂತಿದ್ದೇವೆ ರಾಜರ ಮಕ್ಕಳೇ ರಾಜರು, ಈಗ ಬಯಲೆಟ್ನಲ್ಲಿ ಮತ್ತೆ ಅದೇ ಸಿಸ್ಟಮ್ನಲ್ಲಿ ಬರ್ತಾ ಇದೆ. ಹಾಗಾಗಿ ಇವೆಲ್ಲ ಗಣನೆಗೆ ತಗೊಂಡು ಒಂದು ಚರ್ಚೆ ಆಗ್ತಾ ಇದೆ ಅಂದರೆ ಒಳ್ಳೆ ರೀತಿಯಿಂದ ಇದಕ್ಕೆ ಒಂದು ಎಂಡ್ ಹಾಡಬೇಕು. ವಿಶೇಷವಾಗಿ ಇವತ್ತು ಆಡಳಿತ ಪಕ್ಷದವರು ಇವತ್ತು ಕೇಂದ್ರ ಸರ್ಕಾರವು ಅವ್ರದ್ದೇ ಇದೆ, ಕೆಲವು ಇಲ್ಲಿಂದ ಬಂದಂಥ ಕೆಲವು ಸಲಹೆಗಳು ಅದಕ್ಕೆ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರನಲ್ಲೇ ಒಂದು ಅಮೆಂಡ್ಮೆಂಟ್ಸ್ ತಂದು ದೇಶದ ಜನರಿಗೆ ರಾಜ್ಯದ ಜನರಿಗೆ ಮುಂದಿನ ಪಾರದರ್ಶಕವಾಗಿ ಎಲೆಕ್ಷನ್ಸ್ ಆಗಬೇಕು, ಒಳ್ಳೆ ರೀತಿಯಿಂದ ಚುನಾಯಿತ ಪ್ರತಿನಿಧಿಗಳು ಬರಬೇಕು ಅಂತ ಒಂದು ಹಾದಿಯಲ್ಲಿ ನಾವೆಲ್ಲ ಸೇರಿ ಹೋಗೋಣ ಅಂತ ಹೇಳಿ ತಾವು ಕೊಟ್ಟಿದ್ದಂಥ ಸಮಯಕ್ಕೆ ನಾನು ಧನ್ಯವಾದ ಹೇಳಿ ಎರಡು ಮಾತು ಮುಗಿಸ್ತೇನೆ.